ಮಾಡಿದರೆ ನಿಮ್ಮ ವಿರುದ್ಧ ಸಾವಿರಾರು ಜನ ಪ್ರತಿಭಟನೆಗೆ ರಸ್ತೆ ಮೇಲೆ ಇರಬೇಕಾಗುತ್ತೆ ಅನ್ನುವಂಥದ್ದು ಇವತ್ತು ಚಿತ್ತಾಪುರ ಜನರು ತೋರಿಸಿಕೊಟ್ಟಿದ್ದಾರೆ. ಯುವಕರೇ, ತಮಗೆಲ್ಲ ಗೊತ್ತಿದೆ, ಯಾವಾಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಗೆದ್ದು ಬಂತೋ, ಪಕ್ಷ ಗೆದ್ದು ಬಂತೋ, ಮೊಟ್ಟ ಮೊದಲನೇದಾಗಿ ಎಂ ಬಿ ಪಾಟೀಲ್ರ ಹೇಳಿಕೆ, ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಏನಿತ್ತು ಅಂತ ಕೇಳಿದ್ರೆ, ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ, ಬಜರಂಗ ದಳ ಬ್ಯಾನ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಬಂದಾಗ ಯಲಹಂಕದ ಶಾಸಕ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಬಂಡಿಗೆ ಅಂಜಲಿಲ್ಲ, ದಾಳಿಗೆ ಅಂಜಲಿಲ್ಲ, ಇನ್ನು ನಿಮಗಂಜತೀವ. ಆಗ ಇಲ್ಲಿಯ ಕ್ಷೇತ್ರದ ಶಾಸಕ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಕಾನೂನು ಉಲ್ಲಂಘನೆ ಮಾಡಿ ನೋಡಿ, ನಮ್ಮ ಅಂಬೇಡ್ಕರ್ ಕಾನೂನು ಶಕ್ತಿ ತೋರಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಇಲ್ಲಿಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಮ್ಮ ಅಂಬೇಡ್ಕರ್ ಕಾನೂನು ಕೇವಲ ಒಂದು ಪಕ್ಷ ಒಂದು ಸಂಘಟನೆಗೆ ತೋರಿಸೋದಲ್ಲ ಸ್ವಾಮಿ, ಒಬ್ಬ ಇಲ್ಲಿಯ ದೇವೇಂದ್ರ ಹಡಪದ ಯುವಕನ ಸುಸೈಡ್ ಆಯ್ತಲ್ಲ, ಆ ಸುಸೈಡ್ಗೆ ಕಾರಣದಂತ ನಿಮ್ಮ ಎಲಗೈ ಬಲಗೈ ಬಂಟರಿಗೂ ಕೂಡ ತೋರಿಸಿ ಒಳಗಾಕಿ ನೋಡೋಣ ನಿಮ್ಮ ತಾಕತ್ತು. ದೇವಾನಂದ್ ಅನ್ನುವ ಯುವಕನನ್ನ ಠಾಣೆಗೆ ಕರೆಸಿ ಹಿಂಸೆ ಕೊಡಿಸಿ, ಯಾರು ರೆಕಮೆಂಡ್ ಮೇಲೆ ಆತನಿಗೆ ಹಿಂಸೆ ಕೊಟ್ರೆ, ಮತ್ತೆ ಕರೆದಾಗ ವಿಚಾರಣೆಗೆ ಬರಬೇಕು ಅಂತ ಹೇಳಿದ ತಕ್ಷಣನೇ ಏನೋ ಮಾಡದಂತ ಬಾಲಕ ವಿಷಪ್ತದ ಆತ್ಮಹತ್ಯೆ ಮಾಡ್ಕೊಳ್ತಾನಲ್ಲ, ನಿಮ್ಮ ಬಲಗೈ ಬಂಟ ಯಾರು ಶಿವರಾಜ್ ಪಾಟೀಲ್ ಅಂತೆ, ಅವನು ಒದ್ದೊಳಗಾಗಿ ನೋಡೋಣ. ಇಲ್ಲ, ನಿಮ್ಮ ಕಾನೂನು ನಿಮ್ಮ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರೋರಿಗೆ ಅನ್ವಯ ಆಗೋದಿಲ್ಲ. ನಿಮ್ಮ ಕಾನೂನು ನಿಮ್ಮ ವಿರುದ್ಧ ಯಾರು ಮಾತಾಡ್ತಾರೋ, ನಿಮ್ಮ ವಿರುದ್ಧ ಯಾರು ಪ್ರತಿಭಟನೆ ಮಾಡ್ತಾರೋ, ಅವರಿಂದ ಈ ನೀವು ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ಳಿ. ಕೆಲವೊಬ್ಬರು ಅನ್ಕೊಳ್ತಾರೆ ಈ ರಾಜಕೀಯ ಪ್ರತಿಭಟನೆಯಲ್ಲಿ ಸ್ವಾಮಿಗಳು ಯಾಕೆ ಬರಬೇಕು, ಸ್ವಾಮಿಗಳ ಕೆಲಸ ಏನಿದೆ ಅಂತ. ಹೇಗೆ ಮಣಿಕಂಠ ಅವರು ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಶೋಷಣೆಗೆ ಒಳಗಾಗಿದ್ದಾರೋ, ಅದೇ ಮಾದರಿಯಲ್ಲಿ ಆ ಶೋಷಣೆಗೆ ಒಳಗಾದಂಥವನು ನಾನು ಕೂಡ ಒಬ್ಬನು. ಯಾಕೆ ಅಂತ ಕೇಳಿದರೆ, ಕಳೆದ ವರ್ಷ ಮಣಿಕಂಠ ರಾಠೋಡ್ ಮತ್ತು ಇಲ್ಲಿಯ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ಜಡಿಯುವುದರ ಮುಖಾಂತರ ಹಿಂದೂ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡುವಂತ ಉದ್ದೇಶ ಇಲ್ಲಿ ನಡೀತಾ ಇತ್ತು. ಇದನ್ನ ಖಂಡಿಸಿ ಎಲ್ಲ ಸಮುದಾಯದ 100 ಜನ ಮಠಾಧೀಶರು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿಯಾಗಿ, ಗೃಹ ಸಚಿವರಿಗೆ ಭೇಟಿಯಾಗಿ, ಇಲ್ಲಿಯ ಶಾಸಕರಿಂದ ನಮಗೆ ತೊಂದರೆ ಆಗುತ್ತೆ, ರಕ್ಷಣೆ ಕೊಡಿ ಅಂತ ಮನವಿ ಕೊಟ್ವಿ. ಮತ್ತು ಒಂದೆರಡು ಮಾತು ಕೂಡ ಮೀಡಿಯಾದ ಎದುರುಗಡೆ ಮಾತಾಡಿದ್ದಕ್ಕೇನೆ ಒಂದು 15 ದಿನಗಳ ಒಳಗಾಗಿ ಒಂದು ನೋಟಿಸ್ ಬರುತ್ತೆ. ನಾನು ಶೇಮ್ ಶೇಮ್ ಜೋರಾಗಿ ಅನ್ಬೇಕು, ಶೇಮ್ 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 ಶೇಮ್. ಆ ನೋಟಿಸ್ಗೆ ನಾವು ಸರಿಯಾದ ಉತ್ತರವನ್ನ ಕೊಟ್ಟಿವೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಆಗಿನ ADGP ಆದಂತಹ ಅಲೋಕ್ ಕುಮಾರ್ ಅವರು ಇಲ್ಲಿ ಸಭೆಯನ್ನ ನಡೆಸುವುದರ ಮುಖಾಂತರ ಕೇವಲ ಒಂದು ಸಮುದಾಯದ ಓಲೈಕೆಗಾಗಿ ಇಲ್ಲಿಯ ಶಾಸಕರ ಆದೇಶದನ್ವಯ ಬಂದು ಆ ಸಮುದಾಯಕ್ಕೆ ಓಲೈಕೆ ಮಾಡಿ, ಆ ನಾಯಕನಿಗೆ ಓಲೈಕೆ ಮಾಡಿ ಇಲ್ಲಿಂದ ತೆರಳುತ್ತಾರೆ. ಆ ಸಭೆಯಲ್ಲಿ ಒಂದು ಸಣ್ಣ ಘಟನೆ ಆಗುತ್ತೆ. ಆ ಘಟನೆಯಲ್ಲಿ ನಮ್ಮ ಶ್ರೀರಾಮ ಸೇನೆಯ ಜಿಲ್ಲಾ ಅಧ್ಯಕ್ಷನ ಮೇಲೆ ಹಲ್ಲೆ ಮಾಡಲಿಕ್ಕೂ ಕೂಡ ಆ ಟೀಮ್ ಹೋದಾಗಲೂ ಕೂಡ ಅಲೋಕ್ ಕುಮಾರ್ ಒಂದೇ ಒಂದು ಮಾತಾಡಲಿಲ್ಲ, ಹಲ್ಲೆಕೋರರ ವಿರುದ್ಧ FIR ಮಾಡಲಿಲ್ಲ. ಇದನ್ನೆಲ್ಲ ಖಂಡಿಸಿ ಮತ್ತೊಂದು ಹೇಳಿಕೆ ನೀಡಿದ ತಕ್ಷಣನೇ ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನನ್ನ ಮೇಲೆ 10 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮ್ಮೆ ಇಲ್ಲಿಯ ಕ್ಷೇತ್ರದ ಶಾಸಕರು ಹೂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವಿರುದ್ಧ ನಮ್ಮ ಕುಟುಂಬದ ವಿರುದ್ಧ ಮಾತಾಡಬಾರ್ದು ಅಂತ ಹೇಳಿ ಸ್ಟೇ ಕೂಡ ತೆಗೆದುಕೊಂಡಿದ್ದಾರೆ. ಇದು ಒಬ್ಬ ನುರಿತ ರಾಜಕಾರಣಿಯ ಲಕ್ಷಣನ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ.